ನಾನು ಇಲ್ಲಿ ಸುಮಾರು 19 ವರ್ಷದಿಂದ ವಾಕಿಂಗ್ ಬರ್ತಾ ಇದ್ದೀನಿ ಇಲ್ಲಿ ನಾನು ಸ್ಟಾರ್ಟಿಂಗ್ ವಾಕಿಂಗ್ ಬಂದಾಗ ಇಲ್ಲಿ ಬಂಜರು ಭೂಮಿ ಆಗಿತ್ತು ಮುಳ್ಕಂಟಿ ಗಿಡಗಳು ಕೆಲವು ಇದ್ದವು 2003ನೇ ಇಸವಿನಲ್ಲಿ ಯಲ್ಲಪ್ಪ ರೆಡ್ಡಿ ಅವರು ಲಕ್ಷಾಂತರ ಗಿಡಗಳನ್ನು ತಂದು ಇಲ್ಲಿ ನೆಟ್ಟಿ ಈ ಸುಂದರ ವನವನ್ನು ನಿರ್ಮಾಣ ಮಾಡಿದ್ದಾರೆ ನೂರಾರು ವರ್ಷಗಳಿಂದ ಇಲ್ಲಿ ಪ್ರಾಣಿ ಸಂಕುಲ ಗಿಡ ಮರ ಬಳ್ಳಿಗಳು ಪಕ್ಷಿಗಳು ಎಲ್ಲವೂ ಕೂಡ ವಾಸವಾಗಿದವೆ ವಿ ಹ್ಯಾವ್ ಸೆವರಲ್ ಕೈಂಡ್ ಆಫ್ ರೆಪ್ಟೈಲ್ಸ್ ಅಂಡ್ ಬರ್ಡ್ಸ್ ಅಂಡ್ ಅದರ್ ಸ್ಪೀಷೀಸ್ ಆಫ್ ಆಂಫಿಬಿಯನ್ಸ್ ಅಂಡ್ ಮ್ಯಾಮಲ್ಸ್ ಹಿಯರ್ ಸೊ ಬೆಂಗಳೂರು ಯೂನಿವರ್ಸಿಟಿ ಹ್ಯಾಸ್ ಅರೌಂಡ್ 24 to 27 ಸ್ಪೀಷೀಸ್ ಆಫ್ ಸ್ನೇಕ್ಸ್ ವಿಚ್ ಹ್ಯಾವ್ ಬೀನ್ ಆನ್ ರೆಕಾರ್ಡ್ ಸೊ ಅದರ್ ದ್ಯಾನ್ ಸ್ನೇಕ್ಸ್ ವಿ ಹ್ಯಾವ್ ಸೆವರಲ್ ಸ್ಪೀಷೀಸ್ ಆಫ್ ಲೈಕ್ ಸ್ಮಾಲ್ ಆನಿಮಲ್ಸ್ ಲೈಕ್ ವಿ ಹ್ಯಾವ್ If we come to mammals, we have jungle cats, we have civet cats, we have fox, and we have jackals here. Anta parisarana ivaru ella adanu sarvanasha maadi illi adanu building kattike horatirudu tumba dukkhakaravada vichara idu. ಇಲ್ಲಿ ಯೋಗಾ ಸೆಂಟರ್ ಮಾಡಬೇಕು ಅಂತ 15 ಎಕರೆ ಕೊಡಬೇಕು ಅಂತಿದ್ದಾರೆ ಹಾಗ ನೋಡಿದ್ರೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಯೋಗಾ ಸೆಂಟರ್ ಇದೆ ಅದನ್ನ ಬಳಸಿಕೊಳ್ಳಿದಕ್ಕೆ ಅದರದೇ ಒಂದು ವಿಭಾಗ ಕೂಡ ಇದೆ ಅದರದು ಒಂದು ಕಟ್ಟಡ ಕೂಡ ಇದೆ ಅಲ್ಲೇನೇ ಕೂಡ ಮಾಡಬಹುದು ಅದನ್ನ ಇತರೆ ಯಾವುದೋ ಒಂದು ಸಂಸ್ಥೆಗೆ ಇದರಲ್ಲಿ ಕೊಟ್ಟು ಇಲ್ಲಿ ಯೋಗಾ ಸಂಸ್ಥೆ ಇಲ್ಲಿ ಪಿರಮಿಡ್ ಬರಬೇಕು ಅನ್ನೋದು ಅಂತ ಅಂದ್ರೆ ಇದು ಅವರ ಒಂದು ಯೋಜನೆ ನೋಡಿದ್ರೆ 2000 ಜನದ ಪಿರಮಿಡ್ ಕಟ್ತೀನಿ ಅಂತ ಅಂದ್ರೆ ಅಷ್ಟು ವಾಹನಗಳು ಎಲ್ಲಿ ಬಂದು ನಿಲ್ಲುತ್ತವೆ ಇದು ದ್ವಿಚಕ್ರ ಇರಬಹುದು ಕಾರುಗಳು ಇದ್ದಿರಬಹುದು ಇವೆಲ್ಲಾನು ಇವೆಲ್ಲ ಸಮಸ್ಯೆಗಳು ಉಂಟಾಗ್ತದೆ ಇವೆಲ್ಲ ಪರಿಸರಕ್ಕೆ ಹಾನಿ ಆಗ್ತದೆ ಈ ಬಯೋಡೈವರ್ಸಿಟಿ ನಗರದ ಹಾಗೂ ವಿಶ್ವವಿದ್ಯಾಲಯದ ಲಕ್ಷಾಂತರ ಜನರಿಗೆ ಲ್ಯಾಬೋರೇಟರಿ ಆಗಿ ಪ್ರಯೋಜನ ಆಗ್ತಾ ಇದೆ ಹಾಗೂ ರೆಸ್ಪಿರೇಟರಿ ರಿಲೇಟೆಡ್ ಡಿಸಾರ್ಡರ್ಸ್ ಇರತಕ್ಕಂತ ಬೆಂಗಳೂರಿನ ನೂರಾರು ರೋಗಿಗಳಿಗೆ ಇದು ಹಾಸ್ಪಿಟಲ್ ಆಗಿ ಕೂಡ ಕೆಲಸ ಮಾಡ್ತಾ ಇದೆ ಆಯುರ್ವೇದದಲ್ಲಿ ಎಷ್ಟು ಪ್ರಭೇದಗಳಿದೆ ಎಷ್ಟು ಜಾತಿ ಸಸ್ಯಗಳಿದೆ ಅಷ್ಟು ಗಿಡಗಳನ್ನು ಇಲ್ಲಿ ನೆಡಲಾಗಿದೆ 166 ವೆರೈಟೀಸ್ ಆಫ್ ಫ್ರೂಟ್ಸ್ ಅದರಿಂದ ನಮಗೆ ಸೀಡ್ಸ್ ಸಿಗುತ್ತೆ ಸೀಡ್ಸ್ ಬ್ಯಾಂಕ್ ಆಗುತ್ತೆ ಯೂನಿವರ್ಸಿಟಿ ಸ್ಟಡೀಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದೇ ಒಂದು ಮೂಲ ಉದ್ದೇಶದಿಂದ ಇದು ನಾವೆಲ್ಲ ಫ್ರೂಟ್ಸ್ ಗಾರ್ಡನ್ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಮಾಡಿದೀವಿ ಇದನ್ನ ನನ್ನ ಕಣ್ಮುಂದೆ ನೆಟ್ಟಂಥ ಗಿಡಗಳನ್ನ ನನ್ನ ಕಣ್ಮುಂದೆ ಕತ್ತರಿಸ್ತಾ ಇದ್ದಾರೆ ಎಷ್ಟು ದುಃಖ ಆಗಿರ್ಬೋದು ಒಂದು ಕಡೆ ಗಿಡ ಮರಗಳು ಬೆಳೀತಾ ಇದಾವೆ ಒಳ್ಳೊಳ್ಳೆ ಫಸಲು ಕೊಡ್ತಾ ಇದೆ ಇವರು ನೋಡಿದರೆ ಇಲ್ಲಿ ಬಿಲ್ಡಿಂಗ್ ಕಟ್ತೀವಿ ಅಂತ ಬರ್ತಾರೆ ನಮಗೆ ಇವ್ರ ಡೆವಲಪ್ಮೆಂಟ್ ನಮಗೇನು ಬೇಜಾರಿಲ್ಲ
ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಳ್ಳಿ, 10 ಫ್ಲೋರ್ ಕಟ್ಕೊಳ್ಳಿ, 11 ಫ್ಲೋರ್ ಕಟ್ಕೊಳ್ಳಿ, ಅವ್ರ ಬಿಲ್ಡಿಂಗ್ ಅವ್ರ ಆಕ್ಟಿವಿಟೀಸ್ ನಾವೇನು ಧಕ್ಕೆ ಮಾಡಲ್ಲ. ಇರೋ ಮರ ಗಿಡಗಳು ಕಡಿದ್ಬಿಟ್ಟು ಇವ್ರು ಬಿಲ್ಡಿಂಗ್ ಕಟ್ಟೋದು ಏನಿದೆ ಇಲ್ಲಿ? ಇದು ಒಂದು ಸಹಜವಾಗಿ ಏನು ಪ್ರಕೃತಿ ದತ್ತವಾಗಿ ಹೇಗಿದೆಯೋ ಹಾಗೇ ಬೆಳ್ಕೊಂಡು ಬಂದಿರುವಂಥದ್ದು. ಇದು ಕಾಡಿನ ಪ್ರದೇಶ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿ ಇದನ್ನು ಇಲ್ಲಿ ಯಾವುದೇ ಒಂದು ಕಟ್ಟಡಗಳು ಬರಬಾರ್ದು ಅನ್ನುವಂಥ ಇದನ್ನು ಇಲ್ಲಿ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟ ಇರ್ತೀನಿ. ಈ ಬೆಂಗಳೂರು ಯೂನಿವರ್ಸಿಟಿ ಸುತ್ತಮುತ್ತ ಬಡಾವಣೆಯವರಿಗೆ ಶುದ್ಧ ಪ್ರಾಣವಾಯುವನ್ನು ಒದಗಿಸಿಕೊಡುವಂಥ ತಾಣವಾಗಿದೆ. ಈ ಶುದ್ಧ ಪ್ರಾಣವಾಯು ಎಷ್ಟು ಕೋಟಿ ಕೊಟ್ಟರೂ ಸಿಗಲ್ಲ.